ಅವನ್ ಯಾರೋ ಹೇಳ್ತಾನೆ ಕೆಲವೊಬ್ರನ್ನ ಚೇಲಾಗ್ಲಂತಾನಂತೆ, ಇನ್ನು ಕೆಲವೊಬ್ರನ್ನ ಬಕೆಟ್ಗಳಂತಾನಂತೆ. ಅವನು ತುಮಕೂರು, ಅವನು ಮೋಸ್ಟ್ಲಿ ಅವನಿರ್ಬೇಕು ಬಕೀಟು ಚೇಲ. ಆ ಕಾರಣಕ್ಕೆ ಅವನ ಜೀವನದಲ್ಲಿ ಒಬ್ಬರನ್ನೂ ಗಳಿಸೋಕೆ ಅವನಿಗೆ ಯೋಗ್ಯತೆ ಇಲ್ಲ. ಈ ಜನನ ಗಳಿಸ್ಬೇಕಂದ್ರೂ ಪ್ರೀತಿ ಬೇಕು. ಈ ಪ್ರೀತಿ ಗಳಿಸಿರೋದಕ್ಕೆ ನಾನು ಯಾವತ್ತೂ ಚಿರಋಣಿ. ಜೈ ಹಳ್ಳಿಕರ್. ಅಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಒಂದು ಬೇಜಾರು ಏನಂತಂದ್ರೆ, ಒಂದು ಮೈಕ್ ವ್ಯವಸ್ಥೆ ಇಲ್ಲ. ಇಲ್ಲಿ ಬಂದಿರೋ ಜನತೆಗೆ ನಾನು ಸ್ಪಂದನೆ ಮಾಡಬೇಕು. ನಾನು ಯಾವುದೋ ಇವಾಗ ನಮ್ಮನ್ನು ಕರೆಸಿರೋರು ಮೇರೇಗೌಡರು ಮನೆಯವರೇ ಇರ್ಬೋದು, ಮೇರಪ್ಪ ಅವ್ರ ಕುಟುಂಬದವರು. ಬಟ್ ಇಲ್ಲಿ ಬಂದಿರೋ ಜನತೆಗೆ ನಾನು ಉತ್ತರ ಕೊಡ್ತೀನಿ. ನಾನು ಹೋಗಿ ಮನೇಲಿ ಕುತ್ಕೊಳ್ಳೋ ವ್ಯಕ್ತಿ ನಾನಲ್ಲ. ನನಗೆ ಅದು ಬೇಕಾಗೂ ಇಲ್ಲ. ಬೇಕಾದ ಊಟ ಬೇಕಾದ ನಿದ್ದೆ ಮಾಡಬೇಕಂದ್ರೆ ನಮ್ಮನೆಯಲ್ಲೇ ಐತೆ. ಇವತ್ತು ಜನ ಬಂದಿರೋರ್ಗೆ ನಾವು ಉತ್ತರ ಕೊಡ್ತೀರಾ? ಒಳಗಡೆ ಕುತ್ಕೊಳ್ಳೋದು ಭಾಳ ತಪ್ಪು. ಯಾರೇ ಆಗಲಿ ಏನಾದರೂ ಒಂದು ಆಯೋಜನೆ ಮಾಡಿದ್ರೆ ದಯವಿಟ್ಟು ಒಂದು ಮೈಕ್ ವ್ಯವಸ್ಥೆ ಮಾಡಿರಿ. ಅಟ್ಲೀಸ್ಟು ಜನಕ್ಕೆ ನಾವು ಅದೊಂದು ತಲುಪಿಸ್ಬೋದು. ಬಿಟ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಮಾಡ್ದಿರೋ ಹೋದ್ಮೇಲೆ ಇಲ್ಲಿ ಬಂದಿರೋರ್ಗೆ ನಾವೇನು ಕೊಟ್ಟಿರಂಗಾಗುತ್ತೆ ಉತ್ತರ? ನಿಮ್ಮ ಮೀಡಿಯಾ ಮುಖಾಂತರ ಕೊಡ್ರಿ. ಇದು ತಲುಪ್ತಾ ಇಲ್ಲ. ಸುಮಾರು ಜನ ಇದ್ದಾರೆ ಇಲ್ಲಿ. ನಿಮ್ಮ ವಿಡಿಯೋ ಮುಖಾಂತರ, ಮೀಡಿಯಾ ಮತ್ತು ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂದರೆ, ಯಾರೇ ಸೆಲೆಬ್ರಿಟಿ ಆದಮೇಲೆ ಅವ್ರದ್ದೇ ಆದಂಥ ಅವ್ರದ್ದೊಂದು ಕೆಲವೊಂದು ನಿಬಂಧನೆಗಳಿರ್ತವೆ. ನಾನು ಇವತ್ತವರೆಗೂ ಯಾವ ಊರಿಗೆ ಹೋಗಲಿ ಒಂದು ರೂಪಾಯಿ ಯಾರ ಹತ್ರನೂ ತಗೊಂಡಿರಾ? ನಾನು ಜನಕ್ಕಾಗಿರೋನು, ಜನ ನಾನು ಬೆಳೆಸಿರೋದು, ನಾನು ಜನಕ್ಕಾಗಿ ಇರೋನು ಯಾವತ್ತೂ. ಅದಕ್ಕಾಗಿ ನಾನು ಅವ್ರಿಗೆ ಏನಾದರೂ ಒಂದು ಸಂದೇಶ ಆದರೂ ತಲ್ಸ್ಬೇಕಾದ್ರೆ ಮೈಕ್ ಇರಬೇಕು. ಮೈಕ್ ವ್ಯವಸ್ಥೆನೂ ಇಲ್ಲ ಇಲ್ಲಿ. ಹಾಂ, ತಗೊಂಬಂದು ನಿಮ್ಮ ಮನೆಗೆ ಇಟ್ಕೊಂಡು ಪೂಜೆ ಮಾಡ್ರಿ. ಸೊ ಆ ಕಾರಣಕ್ಕೆ ದಯವಿಟ್ಟು ಇಲ್ಲಿ ಬಂದಿರೋ ಮೀಡಿಯಾಗಳವ್ರಿಗಾಗಲಿ ಯಾರಿಗೂ ಸಪ್ರೇಟಾಗಿ ಬೈಟ್ ಕೊಡೋಕ್ಕಾಗಿಲ್ಲ. ಜನ ಜಾಸ್ತಿ ಅವರೇ. ಜನ ಸೇರಿದ್ರೇ ಜಾತ್ರೆ, ಜನ ಮರಲ ಜಾತ್ರೆ ಮರಲ ಅಂತಂದರೆ ಜನ ಇದ್ರೇ ಎಲ್ಲನೂ ಸಾಧ್ಯ. ಕೆಲವೊಬ್ಬರು ಅವಿವೇಕಿಗಳು ಹೇಳ್ತಾರೆ ಯಾಕೆ ಇವರು ಇಷ್ಟು ಸೇರ್ತಾರೆ ಅಂತಂದರೆ, ಅದು ಮನಸ್ಸಿಂದ ನಾನು ಗೆದ್ದಿರೋ ಪ್ರೀತಿಗೋಸ್ಕರ. ಬಿಟ್ಟರೆ ಇಲ್ಲಾರು ಬೇರೆಯವರು ಇಲ್ಲ. ಅವನ್ ಯಾರೋ ಹೇಳ್ತಾನೆ ಕೆಲವೊಬ್ರನ್ನ ಚೇಲಾಗ್ಲಂತಾನಂತೆ, ಇನ್ನು ಕೆಲವೊಬ್ರನ್ನ ಬಕೀಟ್ಗಳಂತಾನಂತೆ. ಅವನು ತುಮಕೂರು, ಅವನು ಮೋಸ್ಟ್ಲಿ ಅವನಿರ್ಬೇಕು ಬಕೀಟು ಚೇಲ. ಆ ಕಾರಣಕ್ಕೆ ಅವನ ಜೀವನದಲ್ಲಿ ಒಬ್ಬರನ್ನೂ ಗಳಿಸೋಕೆ ಅವನಿಗೆ ಯೋಗ್ಯತೆ ಇಲ್ಲ. ಈ ಜನನ ಗಳಿಸ್ಬೇಕಂದ್ರೂ ಪ್ರೀತಿ ಬೇಕು. ಈ ಪ್ರೀತಿ ಗಳಿಸಿರೋದಕ್ಕೆ ನಾನು ಯಾವತ್ತೂ ಚಿರಋಣಿ. ಜೈ ಹಳ್ಳಿಕರ್.